ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಶಾನ್ವಿ ತಲಾಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಸೌಮ್ಯ. ಇವತ್ತು ನಾನು ಚಿಕನ್ ಡ್ರಮ್ ಸ್ಟಿಕ್ ಅಂದರೆ ಚಿಕನ್ ಲೆಗ್ ಪೀಸ್ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನಾನಲ್ಲ, ನನ್ನ ನಾದಿನಿ ಪೂಜಾ ತೋರಿಸ್ಕೊಡ್ತಾ ಇದ್ದಾಳೆ. ಸೊ ಇದು ಅವರ ರೆಸಿಪಿ, ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಇಲ್ಲೊಂದು 22 ಅಷ್ಟು ಲೆಗ್ ಪೀಸಸ್ ಇದೆ. ಅದಕ್ಕೆ ಮೊದಲನೇದಾಗಿ ನಿಂಬೆಹಣ್ಣು, ಒಂದು ನಿಂಬೆಹಣ್ಣು ಕಂಪ್ಲೀಟ್ ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದಾರೆ. ನಂತರ ಇಲ್ಲಿ ಒಂದು 1/4 ಲೀಟ್ರಷ್ಟು ಮೊಸರನ್ನು ಕೂಡ ಹಾಕ್ಕೊಳ್ತಿದ್ದಾರೆ. ಲೆಗ್ ಪೀಸಸ್ ಇಲ್ಲೊಂದು 22 ಇದೆ. ಸೊ ಅದಕ್ಕೋಸ್ಕರ 1/4 ಲೀಟ್ರ್ ಮೊಸರು ಬೇಕಾಗುತ್ತೆ. 1/2 ಟೇಬಲ್ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀವಿ. 1/2 ಟೇಬಲ್ಸ್ಪೂನ್ನಷ್ಟು ಹಚ್ಕದ ಪುಡಿ ಹಾಕ್ಕೊಂಡು, ಹಚ್ಚ ಖಾರದ ಪುಡಿ ಸಾರಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ. ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಮ್ಯಾರಿನೇಟ್ ಮಾಡ್ಕೊಂಡು ಇದನ್ನು 1 ಅವರ್ ನೀವು ಬಿಡಬೇಕಾಗತ್ತೆ. 1 ಅವರ್ ಬಿಟ್ಟ ಮೇಲೆ ನೀವು ಇದನ್ನು ನೋಡಿ ಈ ರೀತಿಯಾಗಿ ನೀವು ಕಟ್ ಮಾಡ್ಕೊಳ್ಬೇಕು. ಬಿಕಾಸ್ ಎಣ್ಣೆಗೆ ಬಿಡುವಾಗ ಸಿಡಿಯುತ್ತೆ. ಸೊ ಅದರಿಂದ ಈ ರೀತಿಯಾಗಿ ಚಿಕನನ್ನು ಸ್ಕ್ರ್ಯಾಚಸ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ. ಮತ್ತು ಇವಾಗ 1/2 ಅವರ್ ಆದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀವಿ 1/2 ಟೇಬಲ್ಸ್ಪೂನಷ್ಟು. ಇದು ಬಂದು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ 3 ಸಮ ಪ್ರಮಾಣದಲ್ಲಿ ತೊಗೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಖಾರ ನೀವು ನೋಡ್ಕೊಳ್ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಹೆಚ್ಚಿಸ್ಕೊಳ್ಬೋದು. ಈ ಮಸಾಲೆನೂ ಕೂಡ ಹಾಕಿ ಇದನ್ನು ಕೂಡ ಚೆನ್ನಾಗಿ ಸೌಟಲ್ಲೇ ಮಿಕ್ಸ್ ಮಾಡಿ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಕೈಯಲ್ಲಿ ಮಿಕ್ಸ್ ಮಾಡ್ತು ಅಂದರೆ ಕೈಯೆಲ್ಲ ಸಿಕ್ಕಾಪಟ್ಟೆ ಉರಿ ಬಂದ್ಬಿಡುತ್ತೆ. ಸೊ ಅದರಿಂದ ಈ ಥರ ಒಂದು ಸೌಟ್ ತೊಗೊಂಡು ಇದನ್ನು ಚೆನ್ನಾಗಿ ರೀತಿಯಾಗಿ ಮಸಾಲೆ ಒಂದಕ್ಕೊಂದು ಹಿಡಿಯೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಈವನ್ ನಾನು ಕೂಡ ಈ ರೆಸಿಪಿ, ನನಗೂ ಕೂಡ ಗೊತ್ತಿರಲಿಲ್ಲ. ಇದು ನಮ್ಮ ನಾದಿನಿ ಪೂಜಾ ಅವರ ಸೀಕ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ಮಾಡಿದ್ಮೇಲೆ ಟೇಸ್ಟ್ ಕೂಡ ಮಾಡಿದ್ವಿ, ಸಕ್ಕತ್ತಾಗಿತ್ತು. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಒಂದು 1/2 ಅವರ್ ಆದಮೇಲೆ ಮತ್ತೆ ಕಡಲೆ ಹಿಟ್ಟನ್ನು ಉಪಯೋಗಿಸ್ತಿದ್ದಾರೆ ಇಲ್ಲಿ. ಸೊ ಅದೇ ಸ್ಪೆಷಲ್ ಅಂತ ಅನಿಸಿದ್ದು ನನಗೆ. ಸೊ ಇಲ್ಲಿ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಮುಂಚೆ ಹಾಕ್ಕೊಂಡು ಚೆನ್ನಾಗಿ ರೀತಿಯಾಗಿ ಮೊದಲು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಆಮೇಲೆ ಬೇಕಂತಂದರೆ ನೀವು ಎಕ್ಸ್ಟ್ರಾ ಸೇರಿಸ್ಕೊಳ್ಬೋದು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪನೇ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿ, ಇವಾಗ ಇಷ್ಟು ಸಾಕಾಗಿದೆ ಕಡಲೆ ಹಿಟ್ಟು. ಇವಾಗ ಇದು ಕಾರ್ನ್ ಫ್ಲೋರು, ನೀವು ಬೇಕಂದರೆ ಕಾರ್ನ್ ಫ್ಲೋರ್ ಮೇಲೆ ಡಿಪ್, ಈ ಥರ ಡಿಪ್ ಮಾಡಿಕೊಂಡು ಬೇಕಾದರೂ ನೀವು ಎಣ್ಣೆಗೆ ಹಾಕ್ಕೊಳ್ಬೋದು. ಸೊ ನೀವು ಬೇಡ ಅಂದರೆ ಅದೇ ರೀತಿಯಾಗಿ ಕೂಡ ಹಾಕ್ಕೊಳ್ಬೋದು. ನಾವಿಲ್ಲಿ ಒಂದು ಟ್ರೈ ಮಾಡೋಣ ಅಂಥೇಳಿ ಕಾರ್ನ್ ಫ್ಲೋರ್ಗೆ ಹಾಕ್ತಿದ್ದೀವಿ. ಕಾರ್ನ್ ಫ್ಲೋರ್ಗಿಂತ ಅದೇ ರೀತಿ ಕಡಲೆ ಹಿಟ್ಟಲ್ಲಿ ಏನು ಕಲಿಸಿದ್ವಿ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು. ಸೊ ಎರಡೂ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಸೊ ನೀವು ಕೂಡ ಕಡಲೆ ಹಿಟ್ಟಿದ್ದೆ ಹೀಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಕಾರ್ನ್ ಫ್ಲೋರ್ದು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು. ಬೇಕು ಅಂತಂದರೆ ನೀವು ಕಾರ್ನ್ ಫ್ಲೋರ್ಗೆ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಬೋದು. ಸೊ ನೋಡಿ, ಇದು ಕಾರ್ನ್ ಫ್ಲೋರು. ಸೊ ಇವಾಗ ಎಣ್ಣೆ ಕಾದಿದೆ ಚೆನ್ನಾಗಿ. ಎಣ್ಣೆ ಕಾದ ನಂತರ ಇವಾಗ ನಾವು ಹಾಕ್ಕೊಳ್ತಾ ಇದ್ದೀವಿ. ಒಂದೇ ಒಂದು ಕಾರ್ನ್ ಫ್ಲೋರ್ನ ನಾವು ಡಿಪ್ ಮಾಡಿದ್ದೀವಿ, ಇನ್ನು ಮಿಕ್ಕಿದ್ದೆಲ್ಲ ಕಡಲೆ ಹಿಟ್ಟಿದ್ದೇನೆ. ಸೊ ಇವಾಗ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ನೀವು ಬೇಯಿಸ್ಕೊಳ್ಬೇಕಾಗತ್ತೆ ಎರಡೂ ಸೈಡು. ನೀವು ಇಲ್ಲಾಂದರೂ ಒಂದು 8 ಮಿನಿಟ್ಸ್ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸೊ ಫ್ರೈ ಮಾಡ್ಕೊಂಡಿದ್ದು ಇವಾಗ ನಾವು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡಿದ್ದೀವಿ. ನೋಡ್ತಿದ್ರಲ್ಲ ಎಷ್ಟು ಕ್ರಿಸ್ಪಿ ಆ್ಯಂಡ್ ಸ್ಪೈಸಿ ಆ್ಯಂಡ್ ಜ್ಯೂಸಿ ಆಗಿತ್ತು ಅಂದರೆ ಸಕ್ಕತ್ತಾಗಿತ್ತು. ಈ ರೆಸಿಪಿ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಮನೆಗೆ ಬಂದು ಇದನ್ನು ಟ್ರೈ ಮಾಡಿ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು ನನಗಂತೂ. ಇವನ್ ನಮ್ಮ ಹಸ್ಬೆಂಡ್ಗೂ ಕೂಡ ತುಂಬ ಖುಷಿ ಆಯಿತು ಈ ರೆಸಿಪಿ. ಸೊ ನೋಡಿದ್ರಲ್ಲ ಸಕ್ಕತ್ತಾಗಿರುವಂಥ ರೆಸಿಪಿನ ನಮ್ಮ ಪೂಜಾ ಅವರು, ಐ ಮೀನ್ ನನ್ನ ನಾದಿನಿ ತೋರಿಸ್ಕೊಟ್ಟಿದ್ದಾರೆ. ಹೋಪ್ ನಿಮಗೂ ಈ ರೆಸಿಪಿ ಏನಾದರೂ ಇಷ್ಟ ಆಗಿ ಟ್ರೈ ಮಾಡಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.